ಕೊರೋನಾದಾಗಲ್ಲ ವ್ಯವಹಾರ ಕೊಡು, ಈ ಮಾವಿನ ಮರಗಳು ಅವು ಇದ್ವಲ್ಲ ಸಾಬ್ರ ನೀವು ಸಾಹೇಬ್ರ ನಿಂಗೆ ಮಾವಿನ ಮರ ತರಕ್ಕೆ ಯಾರಾದ್ರೇನು? ಅಲ್ಲ ಸಾಹೇಬ್ರು, ಆದ್ರೆ ಜಲ್ದ ಉಡೇಗಿ ಕೊಡಿಸ್ಬಿಡೋಣ ನಿಮ್ಗೆ, ಕೊಡಿಸ್ಬಿಟ್ಟು ನಾವು ಎಲ್ಲ ನಾವು ನುಣ್ಣ ಹೋಗೋಣ ಅಂತ ಅಂತ ನಮ್ ಮನ್ಸು. ಏನಿಲ್ಲ, ಏನ್ ಗೊತ್ತಾ, ಅಲ್ಲಿ ಇದು ಸಾರ್ ಮಾಡಿದ್ರ ಅಣ್ಣ ಜಾಸ್ತಿ ಆಯ್ತಾ ಸಾರ್ ನಿಮ್ ಮನೆಗೆ? ಸಾರ್ ಏನ್ ಮಾಡಿದಿಲ್ಲ ಮಗ, ಸಾರ್ ಹೇಳು ಮಗ, ಮಗ ತಾಯಿನ ಶಿವನೇ ಕೇಳಲ್ಲ ಹುಡುಗ ನೆನಪೊಂದು ಕುಂತ ಏನ್ ಮಾಡಿದ್ರ ಸಾರ್? ಕಾರ ಕಾರ ಆರ್ದೈತೆ ಅಂತ ಕಾರ ಕಾರ ಇದು ಒಂದೊಂದು ಬಾಕ್ಸ್ ಹಾಕೊಂಡು ಬಂದ್ಬಿಡಣ. ಎಲ್ಲಿಗೆ? ಇಲ್ಲಿ ಅದು ಅಡ್ರೆಸ್ ಆಗಲ್ಗುಂಟೆ ಸ್ಮಶಾನ. ಈಗಿನ ತಲೆ ಹಾರ್ಕೊಂಡಿಲ್ಲ ಸ್ವಾಮಿ, ಸ್ಮಶಾನಕ್ಕೆ ಹೋಗಿ ಈಗ ಮುಚ್ಚಿ ಈಗ ಬಂದಿರೋದಿನ ತಲೆ ಸ್ನಾನ ಮಾಡ್ಕೊಂತಿದ್ದೀನಿ. ಆಗ ಅದಕ್ಕೇನೆ ನಾನು ಹೇಳಿದ್ದು, ಏನ್ ಸ್ವಾಮಿ ರೇಷನ್ ಕಾರ್ಡ್ ಅಲ್ಲಿ ಬರೀ 5 kg 7 kg ಅಕ್ಕಿ ಕೊಡ್ತಾರೆ, 2 kg ಅಕ್ಕಿ ಕೊಡ್ತಾವ್ರೆ ಸುಮ್ನೆ ಅಕ್ಕಿಗಳು, ಏನ್ ಕನ್ನ ವೇಸ್ಟ್ ಮಾಡ್ಬೇಕು? ಈಗ ಸತ್ತೋದ್ರಲ್ಲ ಅಲ್ಲಿ ಕೂಡು ಇದ್ ಮಾಡಿದ್ರಲ್ಲ ಅಣ್ಣ, ಅದು ಸುಮ್ನೆ ವೇಸ್ಟ್ ಹಾಕಿದ್ರೆ ಅದಕ್ಕೆ ನೀವು ಮನೇಲಿ ಸಾರ್ ತಗೊಂಡ್ಬಿಡ್ರಿ, ಅಲ್ಲೇ ಕಲ್ಸ್ಕೊಂಡ್ ತಿನ್ಬಿಡಣ್ಣ. ಇದು ಕುಡ್ಕೆ ಒಳಗೆ ಇಕ್ಕಿ ಹೊಡ್ಯಾಕ್ತಾರಲ್ಲ ಅದನ್ನ, ಹ್ಞೂ ಅಲ್ಲೇ ಕಲ್ಸ್ಕೊಂಡ್ ತಿನ್ಬಿಡೋಣ. ಹೊರದಾಗ ಬಂದವ್ರೆ ಅಜ್ಜ, ನಾನು ಅವಾಗಲೇ ತಗೊಂಬಂದೀವಿ ನಿನ್ಗೆ, ಅವ್ರು ಎಲ್ಲ ಸೇರ್ಕೊಂಡ್ ತಿಂದ್ರೆ ಸಾಲ್ಟೇ ಬಂದ್ಬಿಡುತ್ತೆ, ಅದಕ್ಕೆ ನೀನು ಒಬ್ನೇ ತಗೊಂಬಂದ್ರೆ ನಾವು ಒಂದ್ 3-4 ಜನ, ನಾನು ಶಂಕರ ಹಂಗ ಸೇರ್ಕೊಂಡ್ ನಾವ್ 4 ಜನ ಸಾಂಬಾರ್ ತಗೊಂಬ ನೆಂಚ್ಕೊಂಬರಂಗೆ ಹಂಗೆ ಒಂದು ಹತ್ತಾರು ಕರ್ಸ್ಕೊಂಬ. ಇದು ಇದು ತೂ ಇದನ್ನ ಕಲ್ಲಿಕ್ಕಿ ದಾರ ಕಟ್ಟಿ ಇದು ಮೂಟೆ ದಾರ ಕಟ್ಟಿ ಒಡ್ಯಾಕ್ತಾರಲ್ಲ ಅವನ. ಓ ನೋಡಿ ನೀನು ಬುದ್ಧ ಅಂತ, ನೀನು ಆಮೇಲೆ ಚೆನ್ನಾಗಿ ಸ್ಕೆಚ್ ಹಾಕಿರಂಗಿದ್ಯಾ ನೋಡಿ, ಕರೆಕ್ಟ್ ಆಗಿ ಹೇಳ್ತಾ ಇದೀಯ ನೋಡು. ನೀನ್ ಬಾಯಿ ಬಿಟ್ಟು ಹೇಳಿದ್ರೆ ಬಾಯಿ ಬಿಟ್ಟು ಹೇಳಿದೀನಿ ಅಷ್ಟೇ, ನನಗೂ ನಿನ್ಗೂ ವ್ಯತ್ಯಾಸ. ಈಗ ಕಲ್ಕೊಂತವ ಖಾರ ಅರ್ಸ್ಕೊಂಡು ಒಂಚೂರು ಹಪ್ಪಳ ಸುಡಿಸ್ಕೊಂಡು ಇಲ್ಲ ಎಣ್ಣೆಲ್ ಕರ್ಸ್ಕೊಂಡು ಉದ್ದಿನಪ್ಪ ತಂಬ ಹುಳಿಕಾಳ ಹಪ್ಪಳ ಅವೆಲ್ಲ ತರ್ಬೇಡ, ಅಲ್ಲೇ ಕಲ್ಸ್ಕೊಂಡು ಸಮ ಭಾಗ ಮಾಡ್ಕೊಂಡು 4 ಜನ ಅಲ್ಲೇ ತಿನ್ನಣ. ಅಲ್ಲ ನೀನು ಕರೆಕ್ಟ್ ಆಗಿ ಹೇಳಲ್ಲ ಒಪ್ಪಾರ ನನ್ ಮಕ್ಳ ಅಲ್ಲಿ ಹೊಡೆದ್ರ ಅನ್ನನ ಈಗಿನ ಕಾಲದಾಗೆ ಅಚ್ಚುಕಟ್ಟಾಗಿ ಸಾಂಬಾರ್ ಮಾಡಿ ಮುದ್ದೆ ಮಾಡಿ ನೆಂಚ್ಕೊಳಕಿಲ್ದ್ರೆ. ಇವ್ನು ಏನ ಮಾತಾಡ್ತಾನಲ್ಲಪ್ಪ ಸ್ವಾಮಿ, ಇವಾಗ ಮುದ್ದೆ ಮಾಡ್ಬಂಗಿಲ್ಲ ಅನ್ನ ಮಾಡಿ ಅಲ್ಲಿ ಹೊಡಕೊರಲ್ಲ ಮಡಿಕೆಗೆ. ತಾಯಿನ ನನ್ಗೇನ್ ಕೊರ ಸುಮ್ಕಿದ್ ಗುದ್ದೆ ಕಲ್ಲಕ್ ಚಚ್ಕೊಂಡು ನಾನೇ ಫೋನ್ ಮಾಡಿ ನಾನೇ ಈ ಕೂಳು ಮಡಿಕೆ ಒಡೆ ಹಾಕಿರೋದ್ರಾಗೆ ಇಟ್ಟಾಡ್ರಿ ಅನ್ನನ ನಾನ್ ಇಲ್ಲಿ ಸಾರ್ ಮಾಡ್ಸ್ಕೊಂಬಂದು ನೀವ್ ಇದು ಊಟ ಮಾಡ್ತೀರಾ? ಊಟ ಮಾಡೋಣ ಸ್ವಾಮಿ ತಗೊಳ್ರಿ ಕೃಷ್ಣ. ಅವಳಿಗೆ ಹಲೋ ಹಲೋ, ಈಗ ಯಾರಿಲ್ಲ ತಾಂಬರ ಜಲ್ದಲ್ಲಿ ಅದ ಅನ್ನ ಇದು ಇದು ಎಣ್ಣೆ ತಗೊಂಡಿದ್ರೆ ಅನ್ನ ತಿನ್ನ ಸ್ವಾಮಿ. ನಾವು ಅನ್ನ ಅಲ್ವಣ ಯಾವ್ದಾದ್ರೇನು ನೀನ್ ಸರಿ, ನೀನ್ ಒಳ್ಳೆ ಚೆನ್ನಾಗಿ ಹೇಳ್ತೀಯ, ಹೆಂಗು ನೀನು ಲೇ ಅನ್ನ ತಿನ್ನನೆ ನಿನ್ ಎಷ್ಟು ಕುಡ್ದಿರ್ಬೇಕಲ್ಲ ಲೋ ಫರ್ ನನ್ ಮಗ, ನಾನು ಅಲ್ಲಿ ಹೊಡೆದೋಗಿರ್ತಾವ ಸಾರ್ ತಮ್ಮ ನಮ್ಮ ಮನೆಗೆ ಮಾಡ್ಕೊಂಡ್ಬಂದು ಅಲ್ಲಿ ತಿನ್ನಲ್ಲ. ಹೇ ಕುಡ್ಕ ಹಪ್ಪಳ ತಾಂಡು ಏನೋ ಲೇ ಹಪ್ಪಳ ಕರ್ಸ್ಕೊಂಡು ಬಾಸ್ ಕಾಯ್ಕೊಂಡು ಜಲ್ದ ಬಾರ, ಯಾರು ಇಲ್ಲ ಬುಳ್ಕೊಂಡು ಬಾಯಿಕೊಂಡಿದ್ ಬರೋಣ. ನೀನು ಜಾಸ್ತಿ ಜನ ಆದ್ರೆ ಸಿಕ್ಕಲ್ಲ ನಮ್ಗೆ ಹೊಡ್ತುಂಬಲ್ಲ, ನಾವು ಹೋಗ್ಲಿ ಇವ್ನಿಗೆ ನಿನ್ಗೆ ಆಮೇಲೆ ಫೋನ್ ಮಾಡೋದು, ಅವ್ರೆಲ್ಲ ಹೊರಟೋದ್ಮೇಲೆ ನಿನಗೆ ಫೋನ್ ಮಾಡಿರೋದು. ಜಲ್ದ್ ಬರ್ತೀಯಾ? ನನಗೇನ ತಲೆ ನನಗೆ ಇವಾಗ ಪೂರ್ತಿ ತಿಕ್ಕರ್ ದೂರ ಬಾಕ್ಲಾಗೈತೆ ನನಗೆ ಮದುವೆ ಮಾಡಿ, ನನಗೇನ ತಲೆ ತೆಗಿಸ್ಬಿಟ್ರಿ ಈ ನೋಡೋ. ಯಾಕಂದ್ರೆ ನರಸಿಂಹಣ್ಣ ನೀನ್ ತಲೆಗದ ಏನ್ ಮಾತಾಡ್ತೀಯಲ್ಲ, ನಮ್ಗೆಲ್ಲ ಕಷ್ಟ ನಿನ್ಗೇನಲ್ಲ, ನಿನ್ಗೇನಲ್ಲ ಕಷ್ಟ ನಮ್ ಕುಡ್ದು ನನ್ ಮಕ್ಕಳ್ರ ನೀ ಅಲ್ಲಿ ಎಣ ಎಣ ಮುಚ್ಚಿರೋದವ ಅನ್ನ ತಿನ್ನಕ್ ನಾನು ನೀ ಅಯ್ಯೋ ತಿನ್ಬಿಡ್ರಿ ಅದಕ್ಕೆ ನಾವ್ ನಿನ್ ನರಸಿಂಹಣ್ಣ ನಾನ್ ಹೇಳ್ದಾಗ ನರಸಿಂಹಣ್ಣ ಹೇಳದ್ ಕೇಳಿಸ್ಕೋ, ನಾನ್ ಹೇಳ್ದಾಗ ಏನಾದ್ರು ತಪ್ಪಿದ್ರೆ ನೀನ್ ಯೋಲ್ ತಿಂದು ನನ್ ಮಕ್ಕ ಹೋಗ್ಬಿಡ್ಬೇಕಾರೆ ಯೋಲ್ ತಿಂದು ನಂದೇ ನಾನ್ ಹೇಳ್ತಿರೋದಾಗ ಏನಾರ ತಪ್ಪಿದ್ರು ಅಂದ್ರೆ ನೀ ನಾನ್ ಹೇಳ್ತಿರೋದಾಗ ಏನ ತಪ್ಪಿದ್ರು ನೀನ್ ಯೋಲ್ ತಿಂದು ನನ್ ಮಕ್ಕಿ ನಾನ್ ಉಗಿಸ್ಕೊಂತೀನಿ, ನೀನ್ ಯೋಲ್ ತಿಂದ್ಬಿಟ್ಟಿ ನನಗ್ ಮಕ್ಕಿ ನಾನು ಊಟನು ಬೇಡ ಏನ್ ಬೇಡ ಹೋಗ ತಿಕ್ಕೆ ತಾಂಡ್ ನಿಮ್ಮ ಹುಕ್ಕ ತಿಂತ ಹೋಗಿ ನೀನ್ ತಾಯಿನ ಕೇಳ್ದ್ರ ಊಟ ಈ ಕುಕಣ್ಣಲ್ಲ ಶಿವ ನಿಮ್ಮ ಸತ್ರ ಅನ್ನ ತಿನ್ನ ಯೋಲ್ಸಿಲ್ದ ನನ್ ಮಕ್ಕಳು. ಹಾ ಹಾ.